ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಆಯ್ಕೆ, ಚಾಯ್ಸ್ ಎಂಟ್ರಿ ಬಗ್ಗೆ ಮಾಹಿತಿ ಕೊಡ್ತೇನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಡೀಟೇಲ್ ಆಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದು ಕಡ್ಡಾಯ, ನೀವು ನಿಮ್ಮ ಚಾಯ್ಸ್ ಅನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಮೇನ್ ಆಗಿ ನೋಡ್ತೀನಿ, ವೆರಿಫಿಕೇಶನ್ ಸ್ಲಿಪ್ ಕೂಡ ಸಿಕ್ಕೈತೆ, ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ದೀರಾ, ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರಬೇಕಾಗುತ್ತೆ. ನಂತರ ನೀವು ಮತ್ತೆ ಎಡಿಟ್ ಮಾಡಿ ಕಾಲೇಜ್ ಆಡ್ ಮಾಡ್ತೀರಾ. ಅಫಿಷಿಯಲ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ ನಂತರ ಶುರು ಆಗೋದೆ ಚಾಯ್ಸ್ ಎಂಟ್ರಿ. ನೀವು ಫಸ್ಟ್ ರೌಂಡ್ ಕೂಡ ಚಾಯ್ಸ್ ಎಂಟ್ರಿ ಮಾಡಬೇಕು, ಸೆಕೆಂಡ್ ರೌಂಡ್ ಕೂಡ ಚಾಯ್ಸ್ ಎಂಟ್ರಿ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಮ್ಯಾಂಡೇಟರಿ, ಕಡ್ಡಾಯವಾಗಿ ಮಾಡಲೇಬೇಕಾದ ವಿಷಯ. ಚಾಯ್ಸ್ ಅಂದ್ರೆ ಏನು? ಆಯ್ಕೆ, ನಿಮ್ಮ ನಿಮ್ಮ ಆಯ್ಕೆಯನ್ನು ನೀವು ವ್ಯಕ್ತಪಡಿಸೋದು ಅಥವಾ ಆಯ್ಕೆಯನ್ನು ಮಾಡುವುದು. ಅರ್ಥ ಆಯ್ತಾ? ಇದು ಬಂದ್ರೆ ಸಿಂಪಲ್ ಚಾಯ್ಸ್ ಎಂಟ್ರಿ ಅಂತ. ಇಲ್ಲಿ ನಿಮಗೆ ಯಾವ್ದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ, ಯಾವ್ದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಸಿಂಪಲ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ, ಮೀನ್ಸ್ ಫಸ್ಟ್ ರೌಂಡ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಅಂತ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಿಮಗೆ ಫಸ್ಟ್ ರೌಂಡ್ ನಿಮಗೆ ರಿಸಲ್ಟ್ ಕೂಡ ಪ್ರಕಟ ಮಾಡ್ತಾರೆ, ಮಾರ್ಕ್ ರಿಸಲ್ಟ್ ಬರಬೇಕು. ನಂತರ ಮಾರ್ಕ್ ರಿಸಲ್ಟ್ ಬಂದ ನಂತರ ನಿಮಗೆ ರಿಸಲ್ಟ್ ಬರುತ್ತೆ, ಬಂದ ನಂತರ ಮಾತ್ರ ನಿಮಗೆ ಚಾಯ್ಸ್ ಎಂಟ್ರಿನ ಮಾಡ್ತೀರಾ. ಇಲ್ಲಿ ಚಾಯ್ಸ್ 1, 2, 3, 4 ನಾಲ್ಕು ಇದು ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯ್ಕೆಯನ್ನು ಕೂಡ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ನೋಡೋದಾದ್ರೆ ಇದು ಮ್ಯಾಂಡೇಟರಿ ಆಗಿರ್ತದೆ, ಆಯ್ಕೆ ಮಾಡೋಕ್ಕಾಗುತ್ತೆ. ಚಾಯ್ಸ್ 1, ನೀವು ಚಾಯ್ಸ್ 1 ನ ಕೊಟ್ರೆ ಚಾಯ್ಸ್ ನ ಹೇಗೆ ಎಂಟ್ರಿ ಮಾಡೋದು ಅಂದ್ರೆ, ಸೇಮ್ ನಿಮಗೆ ಹೇಗೆ ಲಿಂಕ್ ಜನರೇಟ್ ಆಗಿರುತ್ತೆ ಅದೇ ರೀತಿ ನಿಮಗೆ ಲಿಂಕ್ ಜನರೇಟ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಚಾಯ್ಸ್ ಅನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ನೀವು ಚಾಯ್ಸ್ 1 ನ ಕೊಟ್ರೆ ಏನಂದ್ರೆ, ನಿಮಗೆ ಅದೊಂದು ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಚಾಯ್ಸ್ ಅನ್ನು ಕೊಟ್ಟ ನಂತರ ಏನಾಗುತ್ತೆ ಅಂದ್ರೆ, ಸಿಕ್ಕಿರೋ ಸೀಟ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ಸಿಕ್ಕಿರೋ ಸೀಟ್ ಸಾಕು, ತೃಪ್ತಿ ಆಗಿದೆ, ನಾನು ಫೀಸ್ ನ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ರಿಪೀಟ್ ಹೋಗ್ತೀನಿ, ಮೀನ್ಸ್ ಅಡ್ಮಿಷನ್ ಆಗ್ತೀನಿ, ಸಿಕ್ಕಿರೋ ಸೀಟ್ ಸಾಕು, ನಾನು ಅಡ್ಮಿಷನ್ ಆಗ್ತೀನಿ, ಫೀಸ್ ನ ಪೇ ಮಾಡ್ತೀನಿ ಅಂತ. ಬಿಕಾಸ್ ನೀವು ಚಾಯ್ಸ್ 1 ಕೊಟ್ಟರೆ ನೆಕ್ಸ್ಟ್ ರೌಂಡ್ಗೆ ಹೋಗಕ್ಕಾಗೋದಿಲ್ಲ, ಸಿಕ್ಕಿರೋ ಸೀಟ್ ತೃಪ್ತಿ ಆಗಿದೆ ಅಂತ ಹೇಳಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ನಂತರ ಎಕ್ಸಿಟ್, ಎಕ್ಸಿಟ್ ಮೀನ್ಸ್ ನಿಮ್ದು ಮುಗೀತು, ಕಂಪ್ಲೀಟ್ ಸ್ಟೆಪ್ ಕೂಡ ಮುಗೀತು, ನಿಮ್ದು ಸಿಟಿ ಕೌನ್ಸಿಲಿಂಗ್ ಕೂಡ ಮುಗೀತು. ಹೋಗ್ತೀರಾ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ತೀರಾ, ಕಾಲೇಜ್ ಫೀಸ್ ನ ಕಟ್ತೀರಾ, ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಲ್ಲ ಆಗ್ತೀರಾ. ಇದು ಬಂದ್ಬಿಟ್ಟು ಮೇನ್ ಆಗಿ ಚಾಯ್ಸ್ 1 ಗೊತ್ತಾ, ಚಾಯ್ಸ್ 1 ಎಂಟ್ರಿ ಮಾಡಿದ್ರೆ ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈ ಆಗಿದೆ ಅಂತ. ಇಲ್ಲಿ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಯಾವ್ದು, ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಎಂಟ್ರಿ ಮಾಡಿದವರು ಮಾತ್ರ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಮೀನ್ಸ್ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಯಾವೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ, ಅವರು ಚಾಯ್ಸ್ 2 ಚಾಯ್ಸ್ 3 ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಓಕೆ, ಸೀಟ್ ಸಿಕ್ಕಿದ್ರು ಕೂಡ ಸಿಕ್ಕಿದ್ರೆ ಚಾಯ್ಸ್ 2 ಚಾಯ್ಸ್ 3 ಕಡ್ಡಾಯ. ಇಲ್ಲಿ ಚಾಯ್ಸ್ 2 ಆಯ್ಕೆ 2, ಆಯ್ಕೆ 2 ಏನ್ ಹೇಳುತ್ತೆ ಚಾಯ್ಸ್ 2 ಅಂದ್ರೆ, ಸಿಕ್ಕಿರೋ ಸೀಟ್ ಬಂದ್ಬಿಟ್ಟು ಸ್ಯಾಟಿಸ್ಫೈ ಆಗಿದೆ, ಸೆಕೆಂಡ್ ರೌಂಡ್ಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀನಿ, ನೀವು ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈ ಆಗಿದೆ ನನಗೆ, ಆದ್ರೂ ಕೂಡ ನಾವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಬೈ ಹೋಲ್ಡಿಂಗ್ ದ ಅಲೋಟೆಡ್ ಸೀಟ್. ಸಿಕ್ಕಿರೋ ಸೀಟ್ ನಾವು ಹೋಲ್ಡ್ ಮಾಡ್ಕೊಂಡು ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಕಾಲೇಜ್ಗೆ ಜಾಯ್ನ್ ಆಗತ್ತಿಲ್ಲ, ಬಟ್ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತೀನಿ, ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತೀನಿ ಅನ್ನೋದೆ ಚಾಯ್ಸ್ 2. ಗ್ಯಾಪ್ ನೋಡ್ಕೊಳ್ಳಿ, ಸಿಕ್ಕಿರೋ ಸೀಟು ಪರವಾಗಿಲ್ಲ, ಒಂದ್ ರೇಂಜ್ ಸೀಟ್ ಸಿಕ್ಕೈತೆ, ಯಾಕೆ ಇದನ್ನ ಕಳ್ಕೊಳ್ಳೋಣ, ಯಾಕೆ ಲಾಸ್ಟ್ ಮಾಡ್ಕೊಳ್ಳೋಣ, ಜಸ್ಟ್ ಹೋಲ್ಡ್ ಮಾಡೋಣ ಅಂದ್ಕೊಂಡು ನೀವು ಹೋಲ್ಡ್ ಮಾಡಿದ್ರೆ ಚಾಯ್ಸ್ 2 ಅನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಚಾಯ್ಸ್ 2 ಎಂಟ್ರಿ ಮಾಡಿದ ನೇರವಾಗಿ ಇಲ್ಲಿ ಮಾರ್ಕ್ ಇದೆ ನೋಡಿ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 3, ಮೂರನೇ ಚಾಯ್ಸ್ 3 ಏನಂದ್ರೆ, ವಿತೌಟ್ ಹೋಲ್ಡಿಂಗ್ ಸೀಟ್, ಸಿಕ್ಕಿರೋ ಸೀಟ್ ಬೇಡಪ್ಪ, ಯಾವ್ದೊಂದು ವೇಸ್ಟ್ ಕಲರ್ ಸಿಕ್ಕೈತೆ, ನಾನು ಅನ್ಕೊಂಡಿದ್ದ ಕಾಲ ಸಿಕ್ಕೇ ಇಲ್ಲ ಗುರು, ಬೇಡ ಅಂದ್ರೆ ಚಾಯ್ಸ್ 3 ಎಂಟ್ರಿ ಮಾಡಿ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ನೆಕ್ಸ್ಟ್ ರೌಂಡ್ಗೆ ಯಾವ್ದೋ ಕಲರ್ ಸೀಟ್ ಸಿಗುತ್ತೆ, ಆಗ ನೀವು ಸಿಂಪಲ್ ಏನ್ ಮಾಡ್ತೀರಾ ಅಂದ್ರೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಆಗ ನೀವು ನೆಕ್ಸ್ಟ್ ಪೊಸಿಷನ್ಗೆ ಹೋಗ್ತೀರಾ. ಚಾಯ್ಸ್ 4, ಚಾಯ್ಸ್ 4 ಅಂದ್ರೆ ಏನ್ ಎಂಟ್ರಿ ಮಾಡಿದ್ರೆ, ನಿಮಗೆ ಏನೋ ಅಪ್ಪಿ ತಪ್ಪಿ ನಾನು ಬಂದ್ಬಿಟ್ಟೆ ಕೌನ್ಸಿಲಿಂಗ್, ಬೇಡ ಕಣಪ್ಪ ನಾನು ಕೌನ್ಸಿಲಿಂಗ್ ಸವಾಸ ಬೇಡ ಅಂತ ಹೇಳಿ ಹೊರಗಡೆಗೆ ಹೋದರೆ, ಈ ಚಾಯ್ಸ್ 4 ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನೀವು ನಂತರ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಸೇಮ್ ಸೆಕೆಂಡ್ ರೌಂಡ್ ರಿಸಲ್ಟ್ ಕೂಡ ಬರುತ್ತೆ. ನಂತರ ನೆಕ್ಸ್ಟ್ ನೀವು ಕೂಡ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಸೇಮ್ ಸೆಕೆಂಡ್ ರೌಂಡ್ ಕೂಡ ಫಸ್ಟ್ ಚಾಯ್ಸ್ ಕೊಟ್ರೆ ಹೋಲ್ಡ್ ಆಗುತ್ತೆ, ಇಲ್ಲಿ ಸೆಕೆಂಡ್ ಚಾಯ್ಸ್ ಕೊಟ್ರೆ ಕೂಡ ಸಿಂಪಲ್ ನೆಕ್ಸ್ಟ್ ರೌಂಡ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಬರುತ್ತೆ. ಬಟ್ ಇಲ್ಲಿ ಫೀಸ್ ನ ಮುಂಚೆನೆ ಪೇ ಮಾಡಬೇಕಾಗುತ್ತೆ. ಗ್ಯಾಪ್ ನೋಡ್ಕೊಳ್ಳಿ, ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ಫೀಸ್ ನ ಮುಂಚೆನೆ ಪೇ ಮಾಡಬೇಕಾಗುತ್ತೆ, ಇನ್ ಕೇಸ್ ನೀವು ಹೋಲ್ಡ್ ಮಾಡಿದ್ರೆ. ಚಾಯ್ಸ್ 3 ಕೊಟ್ರೆ ಸೇಮ್, ಚಾಯ್ಸ್ 4 ಕೊಟ್ರೆ ಸೇಮ್, ನಿಮ್ಗೆ ಆಗ ಹೇಳಿದಾಗ ಎಕ್ಸಿಟ್ ಆಗ್ತೀರಾ, ಅದು ನಿಮಗೆ ಗ್ಯಾಪ್ ನ ಇಟ್ಕೊಳ್ಳಿ. ಈ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದೇ ರೀತಿ ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಮೀನ್ಸ್ ಅಂದ್ರೆ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರೀತಾರೆ, ಅದು ನಿಮಗೆ ಚಾಯ್ಸ್ ಇರೋದಿಲ್ಲ, ಯಾಕಂದ್ರೆ ಇದು ಫೈನಲ್ ರೌಂಡ್ ಆಗಿರುತ್ತೆ. ನಂತರ ನೀವು ಇಲ್ಲಿ ಕಾಲೇಜಸ್ನ ಆಡ್ ಮಾಡಬಹುದು, ಆಯ್ತಾ? ಇಲ್ಲಿ ನೀವು ಎಲ್ಲೆಲ್ಲಿ ಕಾಲೇಜಸ್ನ ಆಡ್ ಮಾಡ್ತೀರಾ ಅಂದ್ರೆ, ಒಂದು ಮಾರ್ಕ್ ರೌಂಡ್ ಕಾಲೇಜಸ್ನ ಆಡ್ ಮಾಡ್ತೀರಾ, ನಂತರ ರಿಸಲ್ಟ್ ಕೂಡ ಬರುತ್ತೆ. ನಂತರ ಫಸ್ಟ್ ರೌಂಡ್ ನೀವು ಕಾಲೇಜಸ್ನ ಆಡ್ ಮಾಡ್ತೀರಾ, ರಿಸಲ್ಟ್ ಕೂಡ ಬರುತ್ತೆ. ನಿಮ್ ಮೇನ್ ಆಗಿ ಮತ್ತೆ ಕಾಲೇಜಸ್ನ ಆಡ್ ಮಾಡೋದು ಆಫ್ಟರ್ ಫಸ್ಟ್ ರೌಂಡ್, ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಮಾತ್ರ ನೀವು ಕಾಲೇಜಸ್ನ ಆಡ್ ಮಾಡ್ತೀರಾ. ಸೆಕೆಂಡ್ ರೌಂಡ್ ಏನಾಗುತ್ತೆ, ಜಸ್ಟ್